ಹಾಗೆ ನೀವು ಪ್ರಸ್ತಾಪ ಮಾಡಿದ್ರೆ ನಮ್ಮ ಸರ್ಕಾರದ ನಡೆದಂತ ಭ್ರಷ್ಟಾಚಾರದ ಬಗ್ಗೆ ನೀವು ಪ್ರಸ್ತಾಪ ಮಾಡಲಿಲ್ಲ. ಮತ್ತೆ ಕಳೆದ 3 ವರ್ಷದಿಂದ ಅಧಿಕಾರದಲ್ಲಿದ್ದೀರಿ, ನೀವೇನೆ ತನಿಖೆ ಮಾಡಿಸಬಹುದಾಗಿತ್ತು ನಿಮ್ಮ ಹತ್ರ ದಾಖಲಾತಿಗಳಿದ್ರೆ. ಅದಕ್ಕೆ ನಾನು ಹೇಳಿದೆ, 2006 ಇವತ್ತಿನವರೆಗೆ ಏನೇನು ಭ್ರಷ್ಟಾಚಾರ ಅಕ್ರಮಗಳು ನಡೆದಿದ್ದಾವೆ, ನೀವೇ ಜಾಸ್ತಿ ದಿನ ಅಧಿಕಾರದಲ್ಲಿದ್ದೀರಿ, ತನಿಖೆ ಮಾಡಿಸಿ. ಒಂದು ಅದಕ್ಕೋಸ್ಕರನೇ ಒಂದು ಆಯೋಗ ಸ್ಥಾಪನೆ ಕಾನ್ಸ್ಟಿಟ್ಯೂಟ್ ಮಾಡಿ. ನಿಮ್ ಸರ್ಕಾರದ ಭ್ರಷ್ಟಾಚಾರ ನಮ್ಮ ಸರ್ಕಾರದ ನಡೆದಿದೆ ಅಂತ ನೀವೇನ್ ಹೇಳ್ತಾ ಇದ್ರೆ ಅವನ್ನೂ ಸೇರಿಸ್ಕೊಡಿ. ನಿಮ್ಮನ್ನ ಯಾರು ನಾವು ಇಟ್ಕೊಂಡಿರುವಲ್ಲ, ನೀವೇ ಅಧಿಕಾರದಲ್ಲಿದ್ದೀರಲ್ಲ ಅಂತ ನಾನು ಉತ್ತರ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇವತ್ತು 40% ಸರ್ಕಾರ ಕಮಿಷನ್ ಇದೆ ಅಂತ ಕಂಟ್ರಾಕ್ಷನ್ ಅಸೋಸಿಯೇಷನ್ ಅವರು ಅದಕ್ಕೆ ಪೂರ್ಕವಾಗಿ ನಾವು ಅನೇಕ ಸಾರಿ ಹೇಳಿದೀವಿ, ಈ ಸರ್ಕಾರದಲ್ಲಿ ವ್ಯಾಪಕವಾಗಿ ರಿಕ್ರೂಟ್ಮೆಂಟ್ನಲ್ಲಿ ಪೋಸ್ಟಿಂಗ್ಸ್ನಲ್ಲಿ ಟ್ರಾನ್ಸ್ಫರ್ಗಳಲ್ಲಿ ಪ್ರಮೋಷನ್ಗಳಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇದೆ. ಇದ್ರ ಜೊತೆಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಕಾಂಟ್ರಾಕ್ಟ್ ಕೊಡಬೇಕಾದ್ರೆ, ಕಾಂಟ್ರಾಕ್ಟ್ ಅಪ್ರೂವಲ್ ಆಗಬೇಕಾದ್ರೆ, LOC ಕೊಡಬೇಕಾದ್ರೆ ಲಂಚ ಕೊಡಬೇಕು. ಫಾರ್ಟಿ% ಲಂಚ, ಇನ್ನು ಬೆಂಗಳೂರು ನಗರಪಾಲಿಕೆಯಲ್ಲಿ 50% ಲಂಚ ಅಂತ ಹೇಳ್ತದೆ. ಇದು ವ್ಯಾಪಕವಾಗಿ ನಡೆದಿದೆ. ಈಗ ನೀವು ಈ ನೀವೆಲ್ಲ ಬರೆದಿದ್ದೀರಿ ಪೊಲೀಸ್ ಸರ್ವಿಸ್ ಬೋರ್ಡ್ ರಿಕ್ರೂಟ್ಮೆಂಟ್ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿದ್ರು. ಅರ್ಗ ಜ್ಞಾನೇಂದ್ರ ಹೇಳಿದ ಉತ್ತರ ಕೊಟ್ಟಿದ್ದಾರೆ ಕೌನ್ಸಿಲ್ ನಲ್ಲಿ, ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಸರ್ವಿಸ್ ಬೋರ್ಡ್ ರಿಕ್ರೂಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ, ಯಾವುದೇ ಅಕ್ರಮಗಳು ನಡೆದಿಲ್ಲ. ಮತ್ತೆ ADGP ಪಾಲ್ ಪೌಲ ಪಾಲ್ ಅವಕ್ಕೆ ಜೈಲ್ ಹೋದ್ರು, ಏನ್ ಜೈಲ್ ನೋಡಕ್ ಹೋಗಿದ್ದಾನ, ಅಲ್ಲಿ ನೆಚಸ್ತನ ಮಾಡಕ್ ಹೋಗಿದ್ದಾನ? ಹುಡುಗರುಗಳು ಸುಳ್ಳು ಹೇಳ್ತಾರ ನೋಡ್ರಿ, ಹೆಂಗೆ